ಐವತ್ತು ವೆರೈಟಿ ದೀಪಗಳೇ ಸಿಗುತ್ತೆ. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಕನ್ಫ್ಯೂಷನ್ ಇದೆ. ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 8-9,000 ರೂಪಾಯಿವರೆಗೂ ಒಂದೊಂದು ದೀಪಗಳ ವ್ಯಾಲ್ಯೂನೆ ಇದೆ. ದೀಪಗಳ ಹಬ್ಬ ದೀಪಾವಳಿ ಇನ್ನೇನು ಹತ್ರ ಬರ್ತಾ ಇದೆ. ಈ ಬಾರಿಯ ದೀಪಾವಳಿಯನ್ನ ಸಾಕಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅನ್ಕೊಳ್ತಿದ್ದೀರಾ. ಹಾಗಾದ್ರೆ ದೀಪಾವಳಿ ಹಬ್ಬಕ್ಕೆ ಬೇಕಾಗುವಂತಹ ದೀಪಗಳು ಎಲ್ಲಿ ಸಿಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ರೆ ನಾನು ನಿಮಗೆ ಒಂದು ಬೆಸ್ಟ್ ಶಾಪ್ ಅನ್ನ ತೋರಿಸ್ತೀನಿ, ಬನ್ನಿ. ಸದ್ಯ ನಾನು ಮಲ್ಲೇಶ್ವರಂನ ವರ್ಣ ಕ್ಲೇ ಆರ್ಟ್ಸ್ ಬಳಿ ಇದ್ದೀನಿ. ಇಲ್ಲಿ ಸಾಕಷ್ಟು ವೆರೈಟೀಸ್ ಆಫ್ ದೀಪಗಳು ಅವೈಲಬಲ್ ಇದೆ. ಅಂದರೆ ನಿಮ್ಮ ದೀಪಾವಳಿ ಹಬ್ಬವನ್ನು ಮತ್ತಷ್ಟು ಸುಂದರಗೊಳಿಸುವಂತಹ ದೀಪಗಳನ್ನು ಇಲ್ಲಿ ಕಾಣಬಹುದಾಗಿದೆ. ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ, ನೀವಿಲ್ಲಿ ಗಮನಿಸ್ತಾ ಹೋಗ್ಬೋದು ಎಷ್ಟು ವೆರೈಟೀಸ್ ಆಫ್ ದೀಪಗಳು ಇದೆ ಅಂತ. ಅಂದರೆ ಒಬ್ಬೊಬ್ಬರಿಗೆ ಮಣ್ಣಿನ ದೀಪಗಳು ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ಬೇಕು, ಹಬ್ಬವನ್ನು ಮತ್ತಷ್ಟು ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡವ್ರಿಗೆ ಈ ರೀತಿಯಾದಂತಹ ಸ್ಟ್ಯಾಂಡ್ ಇರುವಂತಹ ದೀಪಗಳು ಕೂಡ ಇಷ್ಟ ಆಗುತ್ತೆ. ಸೊ ನೀವು ಗಮನಿಸ್ತಾ ಇರ್ಬೋದು ಎಷ್ಟೊಂದು ವೆರೈಟೀಸ್ ಆಫ್ ದೀಪಗಳು ಇದೆ ಅನ್ನೋದನ್ನು ತೋರಿಸ್ತಾ ಹೋಗ್ತಿದ್ದೀನಿ. ನೀವು ಗಮನಿಸ್ಬೋದು ಇದನ್ನೇನಾದರೂ ನೀವು ಮನೆಗೆ ತಗೊಂಡು ಹೋಗಿ ಇದರ ಮಧ್ಯದಲ್ಲಿ ದೀಪಗಳನ್ನು ಇಟ್ಟರೆ ತುಂಬಾ ಕಲರ್ಫುಲ್ ಆಗಿ ಕಾಣುತ್ತೆ, ತುಂಬ ಸುಂದರವಾಗೂ ಕಾಣುತ್ತೆ. ಜೊತೆಗೆ ಪ್ರೈಸ್ ಕೂಡ ತುಂಬ ಕಡಿಮೆ ಇದೆ, ಸೊ 950 ರುಪೀಸ್ ಇದೆ. ಜೊತೆಗೆ ನಾನು ಇಲ್ಲಿ ಬೇರೆ ಬೇರೆ ದೀಪಗಳನ್ನು ತೋರಿಸ್ತಾ ಇದ್ದೆ, ಇವುಗಳ ಬೆಲೆ ಕೂಡ ಏನು 250 ಕೂಡ ಅವೈಲಬಲ್ ಇದೆ. ನೀವು ಗಮನಿಸ್ಬೋದು ಇದರ ಮೇಲೆ ನೀವೇನಾದರೂ ಒಂದು ದೀಪವನ್ನು ಇಟ್ಟು ಮನೇಲಿಟ್ಟರೆ ತುಂಬ ಸುಂದರವಾಗಿ ಕಾಣುತ್ತೆ. ಇದರ ಬೆಲೆ ಕೇವಲ 250, ಹಾಗೆ 280 ರುಪೀಸ್. ಅಂದರೆ ನಿಮ್ಮ ಬಜೆಟ್ಗೆ ತಕ್ಕಂತೆ ಇಲ್ಲಿ ದೀಪಗಳು ಸಿಗ್ತಾ ಹೋಗುತ್ತೆ. ಹಾಗೆ ಬೇರೆ ಬೇರೆ ಸೈಜಲ್ಲಿ ಬೇರೆ ಬೇರೆ ವೆರೈಟೀಸಲ್ಲಿ ಇನ್ನು ಕೆಲವರು ಎರಡು ದೀಪಗಳನ್ನು ಈ ರೀತಿ ಸ್ಟ್ಯಾಂಡಲ್ಲಿ ಇಡ್ತೀವಿ ಅಂತ ಅಂದರೆ, ಸೊ ಈ ರೀತಿಯಾದಂತಹ ದೀಪಗಳು ಕಾಣ್ಬೋದು. ನೀವಿಲ್ಲಿ ಬೇಕಾದರೆ ಮಣ್ಣಿನ ದೀಪಗಳನ್ನು ಇದ್ರ ಮೇಲೆ ಇಡ್ಬೋದು, ಅಥವಾ ಇದಕ್ಕೆ ಆಯಿಲನ್ನು ಹಾಕಿಬಿಟ್ಟು ದೀಪವನ್ನು ಹಚ್ಬೋದು. ಅಂದರೆ ಇದಕ್ಕೆ ಆಯಿಲನ್ನು ಹಾಕಿ ದೀಪವನ್ನು ಹಚ್ಚಿದಂತಹ ಸಂದರ್ಭದಲ್ಲಿ ಇದು ಏನು ಕಲರ್ಗಳು ಹೋಗೋ ಚಾನ್ಸಸ್ ಇರುತ್ತೆ. ಅದರ ಬದಲಾಗಿ ನೀವು ಇದ್ರ ಮೇಲೆ ಮಣ್ಣಿನ ದೀಪ ಇಡ್ಬೋದು ಅಥವಾ ಬೇರೆ ಯಾವುದಾದ್ರೂ ಕಲರ್ಫುಲ್ ದೀಪಗಳನ್ನು ಇಡ್ಬೋದು. ಸೊ ಹೀಗೆ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ದೀಪಗಳಿದೆ. ನಾನು ಹೇಳಿದೆ ಕಡಿಮೆ ಬೆಲೆಗೂ ಇದೆ ಅಂತ, ಇದರ ಬೆಲೆ ನೋಡಿ ಕೇವಲ 135 ರುಪೀಸು, ತುಂಬ ಚೆನ್ನಾಗಿದೆ. ಜೊತೆಗೆ ಇಲ್ಲೊಂದು ಸುಂದರವಾಗಿರುವಂತಹ ದೀಪವನ್ನು ನಿಮಗೆ ತೋರಿಸ್ತೀನಿ, ನೀವು ಗಮನಿಸ್ಬೋದು. ಇದು ನಿಮ್ಮ ಇಡೀ ಹಬ್ಬವನ್ನು ಮತ್ತಷ್ಟು ಸುಂದರಗೊಳಿಸುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ನೀವು ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಇದನ್ನು ಪರ್ಚೇಸ್ ಮಾಡಿದರೆ, ಸೊ ಇದು ಮನೆಗೂ ಒಂದು ಸ್ಪೆಷಲ್ ಲುಕ್ಕನ್ನು ಕೊಡುತ್ತೆ, ಜೊತೆಗೂ ಹಬ್ಬಕ್ಕೂ ಒಂದು ಸ್ಪೆಷಲ್ ಆದಂತಹ ಲುಕ್ಕನ್ನು ಕೊಡುತ್ತೆ. ಸೊ ಹೀಗೆ ಬೇರೆ ಬೇರೆ ರೀತಿಯಾದಂತಹ ದೀಪಗಳು ಇಲ್ಲಿ ಅವೈಲೇಬಲ್ ಇದೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು. ದೀಪ ಅಂದ ತಕ್ಷಣ ನೆನಪಾಗೋದು ಫಸ್ಟು ಮಣ್ಣಿನ ದೀಪಗಳು. ಸೊ ಅದರಲ್ಲೂ ಮಣ್ಣಿನ ದೀಪಗಳು ಇಲ್ಲಿ ವಿಶೇಷವಾಗಿದೆ, ನೀವು ಗಮನಿಸ್ಬೋದು. ಕೆಲವ್ರಿಗೆ ತುಂಬ ಅಂದರೆ ಯಾವುದೇ ಪೇಂಟ್ ಮಾಡದೇ ಇರುವಂತಹ ನಾರ್ಮಲ್ ಕಲರ್ದು ಇಷ್ಟ ಆಗಲ್ಲ, ಸ್ವಲ್ಪ ಪೇಂಟ್ ಮಾಡ್ಕೊಂಡಿದ್ರೆ ಅಥವಾ ಅವುಗಳ ಅಂದ ಇನ್ನಷ್ಟು ಹೆಚ್ಚಿಸುತ್ತೆ ಅನ್ನೋದು. ಸೊ ಹಾಗಾಗಿ ಆ ರೀತಿಯಾದಂತಹ ಪೇಂಟ್ ಮಾಡಿದಂತಹ ದೀಪಗಳು ಕೂಡ ಇಲ್ಲಿ ಇದೆ. ಸೊ ಅದರಲ್ಲೂ ಕೂಡ ಬೇರೆ ಬೇರೆ ಪ್ಯಾಟರ್ನಲ್ಲಿದೆ, ಅಂದರೆ ಒಂದೊಂದು ಸೈಜಲ್ಲಿದೆ. ನಿಮಗೆ ಯಾವ ದೀಪ ಬೇಕೋ ಆ ದೀಪಗಳನ್ನು ಪರ್ಚೇಸ್ ಮಾಡೋದು. ಇದರಲ್ಲಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಯಾವ ದೀಪ ಇಷ್ಟ ಆಗುತ್ತೋ ಆ ದೀಪ ಪರ್ಚೇಸ್ ಮಾಡೋದು. ಇಲ್ಲಿ ಗಮನಿಸ್ಬೋದು ಇಲ್ಲಿ 4 ಮಣ್ಣಿನ ದೀಪಗಳು ಬರುತ್ತೆ, ಮತ್ತು ಕ್ಯಾಂಡಲ್ ದೀಪಗಳು ಕೂಡ ಬರುತ್ತೆ. ಸೊ ಇದರ ಬೆಲೆ ಕೇಳ 125 ರುಪೀಸ್ ಅಷ್ಟೇ. ಸೊ ಅದ್ರ ಜೊತೆಗೆ ಈ ರೀತಿಯಾದಂತಹ ಕಲರ್ಫುಲ್ ದೀಪಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ವರ್ಣ ಕ್ಲೇ ಆರ್ಟ್ಸ್ನ ಮಾಲೀಕರಾದಂತಹ ಅರುಣ್ ಕುಮಾರ್ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹೇಗಿದೆ ಬಿಸ್ನೆಸ್? ಆಲ್ರೆಡಿ ಶುರುವಾಗಿದೆಯಾ ಹೇಗೆ? ಯಾಕಂದರೆ ಹಬ್ಬ ಬಂತು, ಇನ್ನೇನು ಆಲ್ರೆಡಿ ಶುರುವಾಗಿದೆಯಾ? ಬಿಸ್ನೆಸ್ ಶೋ ಆಗ್ತಾ ಇದೆ ಮೇಡಮ್. ಜನರಲಿ ದೀಪಾವಳಿ ಹಬ್ಬ ಅಂದರೆ ದೀಪಗಳ ಹಬ್ಬ, ಅದು ಪಟಾಕಿ ಹೊಡಿತಾರೆ, ದೀಪಗಳು ಹೊಡಿತಾರೆ. ಈಗ ಸರ್ಕಾರದಿಂದಲೂ ಪಟಾಕಿ ಹೊಡೆಯೋದಕ್ಕೆ ಸ್ವಲ್ಪ ಅನುಮತಿ ಕಷ್ಟ ಆಗಿರೋದ್ರಿಂದ ನಮ್ಮ ದೀಪಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಹಾಗಂತ ನಾವು ತುಂಬ ವೆರೈಟಿ ದೀಪಗಳು ಈ ಸಲ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಮೆಟಲ್ ದೀಪಗಳು, ಕ್ಲೇ ದೀಪಗಳು, ಫೈಬರ್ ದೀಪಗಳು, ಗ್ಲಾಸ್ ದೀಪಗಳು, ಪಿಂಗಾಣಿ ದೀಪಗಳು, ಈ ಥರ ಸುಮಾರು ನಾನಾ ವೆರೈಟಿ. ಕಮ್ಮಿ ಇಲ್ಲ ಅಂದರೆ ನಮ್ಮ ಹತ್ರ ಒಂದು 250 ವೆರೈಟಿ ದೀಪಗಳೇ ಸಿಗುತ್ತೆ ನಿಮಗೆ. ಅದು ಬಿಟ್ಟು ಡೆಕೋರೇಷನ್ ಪ್ರಾಡಕ್ಟ್ನ ಇಟ್ಟಿದ್ವಿ ಹಬ್ಬಕ್ಕೆ ಡೆಕೋರೇಟ್ ಮಾಡೋವಂಥದ್ದು. ಫ್ಲವರ್ ಡೆಕೋರೇಷನ್ಸ್ ಇರ್ಬೋದು, ರಂಗೋಲಿ ಡೆಕೋರೇಷನ್ಸ್ ಇರ್ಬೋದು, ಫ್ಲೋಟಿಂಗ್ ಲ್ಯಾಂಪ್ಸು, ಫ್ಲೋರ್ ಲ್ಯಾಂಪ್ಸು, ಫ್ಲೈಯಿಂಗ್ ಲ್ಯಾಂಪ್ ಸಹ ನಮ್ಮ ಹತ್ರ ಅವೈಲೇಬಿಲಿಟಿ ಇದೆ. ಪ್ರೈಸು ನಮ್ಮ ಹತ್ರ ಕಮ್ಮಿ ಅಂತ ಹೇಳಿದ್ರೆ 20 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸುಮಾರು ಒಂದು
ಎಂಟರಿಂದ 9,000 ರೂಪಾಯಿವರೆಗೂ ಒಂದೊಂದು ದೀಪಗಳವೇ ಅಲ್ಲಿಯೂ ಇದೆ ನಮ್ಮ ಹತ್ರ. ಮೇಡಮ್, ನಮ್ಮಲ್ಲಿ ಡಿಮ್ಯಾಂಡ್ ಅಂದರೆ ಏನು ಅಂದರೆ, ನಮ್ಮದು ಮೇಯ್ನ್ ಮಣ್ಣಿನ ದೀಪಗಳಿಗೆ ನಾವು ಪ್ರಿಫರೆನ್ಸ್ ಕೊಡೋದು. ಮಣ್ಣಿನ ದೀಪಗಳಲ್ಲೇ ನಮ್ಮ ಹತ್ರ ನಿಮಗೆ ಮಿನಿಮಮ್ ಜನಕ್ಕೆ ನಾವು ಸುಮಾರು 100-150 ವೆರೈಟಿ ಮಣ್ಣಿನ ದೀಪಗಳಲ್ಲೇ ಕೊಡ್ತೀವಿ. ಈಗ ಕಾಲ ತಕ್ಕಂತೆ ಸ್ವಲ್ಪ ಜನ ಚೇಂಜ್ ಆಗಿರೋದು, ಆಯಿಲ್ ಯೂಸ್ ಮಾಡಬಾರ್ದು ಅದು ಇದು ಅಂದ್ಬಿಟ್ಟು ಏನು ಮಾಡ್ತಾರೆ, ಕೆಲವರೆಲ್ಲ ಕ್ಯಾಂಡಲ್ಗಳಿಡೋಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಅದಕ್ಕೂ ಸಹ ನಾವು ವೆರೈಟೀಸ್ ಜಾಸ್ತಿ ಮಾಡಿಸಿ ಈ ಸಲ ಅದರೊಳಗೊಂದು 40-50 ವೆರೈಟಿ ದೀಪಗಳು, ಉರುಳಿ ಇರ್ಬೋದು, ವಾಟರ್ ಹಾಕಿಬಿಟ್ಟು ಯೂಸ್ ಮಾಡೋವಂಥ ಉರುಳಿ ಇರ್ಬೋದು, ಪಿಲ್ಲರ್ ಲ್ಯಾಂಪ್ಸ್ ಇರ್ಬೋದು, ಫ್ಲೋರಿಂಗ್ ಲ್ಯಾಂಪ್ಸ್ ಇರ್ಬೋದು, ಹ್ಯಾಂಗಿಂಗ್ ಲ್ಯಾಂಪ್ಸ್ ಇರ್ಬೋದು, ಅವೆಲ್ಲ ಈ ವರ್ಷ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಒಂದಕ್ಕಿಂತ ಒಂದು ಇಲ್ಲಿನ ದೀಪಗಳು ಸುಂದರವಾಗಿದೆ ಅಂತಲೇ ಹೇಳ್ಬೋದು, ಗಮನಿಸ್ಬೋದು ಇಲ್ಲಿ. ಸೊ ಈ ರೀತಿಯಾದಂತಹ ಪಿಕಾಕ್ ಇರುವಂಥದ್ದು ಅಥವಾ ಬೇರೆ ಬೇರೆ ಪಕ್ಷಿಗಳಿರುವಂತಹ ದೀಪಗಳು ಕೂಡ ಅವೈಲೇಬಲ್ ಇದೆ. ಇದರಲ್ಲೂ ಕೂಡ ಕಲರ್ಸ್ ಅವೈಲೇಬಲ್ ಇದೆ, ಗಮನಿಸ್ಬೋದು ಪಿಂಕ್ ಇರ್ಬೋದು, ಹಾಗೆ ಬೇರೆ ಬೇರೆ ಕಲರ್ಗಳು ಅವೈಲೇಬಲ್ ಇದೆ. ಜೊತೆಗೆ ಇಲ್ಲೊಂದು ಸುಂದರವಾಗಿರುವಂತಹ ಗಣಪತಿ ವಿತ್ ದೀಪ ಇರ್ಬೋದನ್ನು ಗಮನಿಸ್ಬೋದು. ಸೊ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಂದು ಕಡೆ ದೇವರು ಇನ್ನೊಂದು ಕಡೆ ದೀಪ. ಇದರಲ್ಲೂ ಸಿಕ್ಕಾಪಟ್ಟೆಯಾದಂತಹ ಏನು ವೆರೈಟೀಸ್ ಇದೆ. ಸೊ ಇವುಗಳ ಬೆಲೆ ಕೂಡ ತುಂಬ ಹೆಚ್ಚೇನಿಲ್ಲ, ಇದ್ರ ಬೆಲೆ 150 ರುಪೀಸ್ ಆಗಿದೆ. ಸೊ ಆರಾಮಾಗಿ ಎಲ್ಲರೂ ಇದನ್ನು ಪರ್ಚೇಸ್ ಮಾಡ್ಬೋದು. ಇನ್ನು ದೀಪಾವಳಿ ಹಬ್ಬದಲ್ಲಿ ದೀಪ ಎಷ್ಟು ಇಂಪಾರ್ಟೆಂಟೋ ಅದ್ರ ಜೊತೆಗೆ ಈ ರೀತಿಯಾದಂತಹ ಅಲಂಕಾರಿಕ ವಸ್ತುಗಳು ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಇದು ನೋಡಿ, ಈ ರೀತಿ ಏನು ಇಲ್ಲಿ ದೀಪವನ್ನು ಇಟ್ಟು ಸುತ್ತ ಈ ರೀತಿ ಸ್ಪೆಷಲ್ಲಾಗಿ ಡೆಕೋರೇಟ್ ಮಾಡಲಾಗಿದೆ, ಫ್ಲವರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಲರ್ಗಳಿಂದ. ಸೊ ಇದು ಕೂಡ ತುಂಬ ಸ್ಪೆಷಲ್ ಆದಂತಹ ಲುಕ್ ಕೊಡುತ್ತೆ. ಇದರ ಬೆಲೆ ಕೂಡ 225 ರುಪೀಸ್. ಇದರಲ್ಲೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಜೊತೆಗೆ ದೀಪಾವಳಿ ಹಬ್ಬಕ್ಕೆ ಏನೆಲ್ಲ ಬೇರೆ ಬೇರೆ ಐಟಮ್ಸ್ಗಳು ಬೇಕು ಸೋ ಅದೆಲ್ಲ ಅವೈಲೇಬಲ್ ಇದೆ. ಈಗ ಗಮನಿಸ್ಬೋದು, ಅಲಂಕಾರಿಕ ವಸ್ತುಗಳು, ದೇವರ ಮನೆಗೆ ಅಲಂಕಾರ ಮಾಡುವಂಥದ್ದು, ಹೀಗೆ ಬೇರೆ ಬೇರೆ ನಾನು ದೀಪಗಳನ್ನು ತೋರಿಸ್ತಾ ಇದ್ದೆ. ಕೆಲವ್ರಿಗೆ ಎಣ್ಣೆ ಹಾಕಿ ದೀಪಗಳನ್ನ ಹಚ್ಚೋದು ಕಷ್ಟ ಆಗುತ್ತೆ, ಸೊ ಅಂಥವರು ಕ್ಯಾಂಡಲ್ ದೀಪಗಳ ಮೊರೆ ಹೋಗ್ತಾರೆ ಅಂದರೆ ಚೆನ್ನಾಗಿ ಕಾಣಿಸೋದಕ್ಕೆ. ಸೊ ಅದಕ್ಕೂ ಕೂಡ ಡಿಸೈನ್ ಮಾಡಿರುವಂತಹ ಕ್ಯಾಂಡಲ್ಗಳಿದೆ. ಸೊ ಇದು 2 ಪೀಸ್ಗೆ 175 ರುಪೀಸ್ ಅಷ್ಟೇ. ಸೊ ಇದರಲ್ಲೂ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ನಿಮಗೆ ಆ ಥರ ಸ್ವಲ್ಪ ಹೈಟ್ ಇರೋದು ಇಷ್ಟ ಆಗಲ್ಲ, ಫ್ಲಾಟ್ ಇರೋದು ಬೇಕು ಅಂದರೆ, ಸೊ ಅದು ಕೂಡ ಅವೈಲೇಬಲ್ ಇದೆ. ಇಲ್ಲಿ ನೋಡಿ ಬೇರೆ ಬೇರೆ ಡಿಸೈನ್ಗಳನ್ನು ಮಾಡಿದ್ದಾರೆ. ಸೊ ಇದೆಲ್ಲವೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸೊ ಇದರಲ್ಲೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ, ನೀವು ಗಮನಿಸ್ಬೋದು. ಒಂದು ನೋಡ್ತಿದ್ದಂಗೆ ಇನ್ನೊಂದು ಕಲೆಕ್ಷನ್ಸ್ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಅಷ್ಟೊಂದು ಕಲೆಕ್ಷನ್ಸ್ ಇರುವಂಥದ್ದು. ಇಲ್ಲ, ಯುನೀಕ್ ಡಿಸೈನ್ಸ್ ಇದೆಲ್ಲ, ಫುಲ್ ಆ್ಯಂಡ್ ಫುಲ್ ಯುನೀಕು, ನಾವು ಎಲ್ಲೂ ನೋಡಿಲ್ಲ ಈ ಥರ ಡಿಸೈನ್ಸು. ಓಕೆ, ಮತ್ತು ಆರ್ಟ್ ಕಲೆಕ್ಷನ್ ಮಾಡಿದಾರಲ್ಲ, ತುಂಬ ಚೆನ್ನಾಗಿದೆ ಅದು. ಒಂದೊಂದು ಕಲೆಕ್ಷನು ಡಿಫ್ರೆಂಟಾಗಿ ಮಾಡಿದ್ದಾರೆ. ಮತ್ತು ಅದು ಮೆಕ್ರೇನ್ ಅಂತ ಹೇಳಿದಾರಲ್ಲ, ಆ ಕಲೆಕ್ಷನ್ಸ್ ಎಲ್ಲೂ ಸಿಗೋದಿಲ್ಲ, ನಾವೇ ಮನೇಲಿ ಮಾಡೋ ಥರ ಇರುತ್ತೆ. ಬಟ್ ಈ ಕಲೆಕ್ಷನ್ ಇಲ್ಲಿರೋದೇ ನನಗೆ ಸರ್ಪ್ರೈಸ್ ಆಗಿದೆ. ಯಾವ್ದು ತಗೊಳ್ಳೋದು, ಯಾವ್ದು ಬಿಡೋದು ಅಂತ ಕನ್ಫ್ಯೂಷನ್ ಇದೆ. ಒಂದು ಕಡೆ ಮಣ್ಣಿನ ದೀಪಗಳು ನೋಡಿದ್ವಿ, ಇನ್ನೊಂದು ಕಡೆ ಮನೆಯೂ ಕೂಡ ಚೆನ್ನಾಗಿ ಕಾಣಬೇಕು, ಮತ್ತು ದೀಪಾವಳಿ ದೀಪವನ್ನು ಹಚ್ಚಬೇಕು ಅಂತ ಅಲಂಕಾರಿಕ ದೀಪಗಳನ್ನು ಕೂಡ ನೋಡಿದ್ವಿ. ಇನ್ನು ದೇವರ ಮುಂದೆ ಈ ರೀತಿಯಾದಂತಹ ಏನು ರಂಗೋಲಿಯನ್ನು ಹಾಕ್ತಾರೆ. ಸೊ ಅದು ಕೂಡ ಬೇರೆ ಬೇರೆ ಪ್ಯಾಟರ್ನಲ್ಲಿ ಎಲ್ಲ ಇದೆ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಪರ್ಚೇಸ್ ಮಾಡ್ಬೋದು. ಇನ್ನೊಂದು ಸ್ಪೆಷಲ್ ತೋರಿಸ್ತೀನಿ. ಸೊ ಇದೊಂಥರ ಅಲಂಕಾರಿಕ ವಸ್ತುವಾಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು, ಜೊತೆಗೆ ಇದನ್ನು ದೀಪವಾಗೂ ಕೂಡ ಯೂಸ್ ಮಾಡ್ಬೋದು. ಇದು ಕೂಡ ತುಂಬ ಸಖತ್ತಾಗಿದೆ. ಸೊ ಇಲ್ಲೆಲ್ಲ ನೀವು ಏನು ಕ್ಯಾಂಡಲ್ ಅಥವಾ ದೀಪವನ್ನು ಇಟ್ಟಂತಹ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಹಬ್ಬ ಮುಗಿದ ಮೇಲೆ ನಿಮ್ಮ ಮನೆ ಡೆಕೋರೇಷನಿಗೆ ಕೂಡ ಇದನ್ನು ಬಳಸ್ಕೊಳ್ಬಹುದಾಗಿದೆ. ನೀವು ಗಮನಿಸ್ಬೋದು, ಈ ರೀತಿ ಏನಾದರೂ ಪ್ರತಿಯೊಂದು ಇಷ್ಟೇನಂದಿದೆ, ಸೊ ಅದ್ರ ಮೇಲೆಲ್ಲ ಈ ದೀಪಗಳನ್ನು ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ನಾವು ಹಿಂಗೆ ದೀಪಗಳನ್ನು ನೋಡ್ತಾ ಇದ್ದರೆ ಒಂದಕ್ಕಿಂತ ಒಂದು ತುಂಬ ಸುಂದರವಾಗಿ ಕಾಣಿಸುತ್ತೆ. ಸೊ ಆ್ಯಕ್ಚುಲಿ ಕನ್ಫ್ಯೂಷನ್ ಕೂಡ ಆಗುತ್ತೆ ಯಾವುದನ್ನು ಪರ್ಚೇಸ್ ಮಾಡಬೇಕು ಅಂತ. ಸೊ ಇದನ್ನು ನೋಡಿ, ಇದರ ಬೆಲೆ ಕೇವಲ 250 ರುಪೀಸ್ ಅಷ್ಟೇ. ಅತಿ ಕಡಿಮೆ ಬೆಲೆಯಿಂದ ಹೆಚ್ಚು ಬೆಲೆವರೆಗೂ ಕೂಡ ಇದೆ. ಸೊ ಜನಕ್ಕೆಲ್ಲ ಈ ರೀತಿಯ ಬೇರೆ ಬೇರೆ ರೀತಿಯಾದಂತಹ ದೀಪಗಳ ಬಗ್ಗೆ ಈಗ ಇಂಟ್ರೆಸ್ಟ್ ಇರುತ್ತೆ. ಸೊ ಅಂಥವ್ರಿಗೆ ಇದೊಂದು ಬೆಸ್ಟ್ ಶಾಪ್ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲೊಂದು ದೀಪವನ್ನು ನಾನು ನಿಮಗೆ ತೋರಿಸ್ತೀನಿ. ಇದೊಂಥರ ಸ್ಟ್ಯಾಂಡ್ ದೀಪ, ಇದನ್ನು ನೀವು ದೇವ್ರ ಮುಂದೆನೋ ಅಥವಾ ಬೇರೆ ಎಲ್ಲಾದರೂ ಹಚ್ಚಿಟ್ಟಂತಹ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲೂ ಕೂಡ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ, ಸ್ವಲ್ಪ ಬಿಗ್ ಸೈಜ್ ಇರ್ಬೋದು, ಸ್ಮಾಲ್ ಸೈಜ್ ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ದೀಪಗಳಿದೆ. ಸೊ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ದೀಪಗಳು ಇಲ್ಲಿದೆ, ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸೊ ಹಾಗಾಗಿ ನೀವೇನಾದರೂ ಈ ಬಾರಿಯ ದೀಪಾವಳಿ ಹಬ್ಬವನ್ನು ತುಂಬ ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡಬೇಕು, ಡಿಫ್ರೆಂಟ್ ಆಗಿರುವಂತಹ ದೀಪಗಳನ್ನು ಪರ್ಚೇಸ್ ಮಾಡಬೇಕು, ಅದು ಕಡಿಮೆ ಬೆಲೆಯಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ ಈ ಒಂದು ಶಾಪ್ಗೆ ಬರ್ಬೋದು. ಸೊ ಇಲ್ಲಿರುವಂಥದ್ದು ಎಲ್ಲವೂ ಕೂಡ ಹಬ್ಬಕ್ಕೆ ಬೇಕಾಗುವಂತಹ ಅಲಂಕಾರಿಕ ವಸ್ತುಗಳು.
ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ವೆರೈಟೀಸ್ ಆಫ್ ದೀಪಗಳು ಇಲ್ಲಿ ಅವೈಲೇಬಲ್ ಇದೆ ಅಂತ. ಜೊತೆಗೆ ನೀವು ಇಲ್ಲಿ ಗಮನಿಸ್ಬೋದು ಈ ರೀತಿಯ ಕ್ಯಾಂಡಲ್ಗಳನ್ನು ನಾನು ನಿಮ್ಗೆ ಆಲ್ರೆಡಿ ತೋರಿಸ್ದೆ, ಇಲ್ಲಿ ಹಚ್ಚಿಟ್ಟಿರೋದನ್ನು ಕೂಡ ತೋರಿಸ್ತಾ ಇದ್ದೀವಿ. ಈ ರೀತಿ ಕ್ಯಾಂಡಲನ್ನು ಪರ್ಚೇಸ್ ಮಾಡಿದರೆ ನೀವು ಯಾವುದೇ ಈ ರೀತಿ ಮೆಟಲ್ ಸ್ಟ್ಯಾಂಡ್ಗಳಿರುವಂತಹ ದೀಪಗಳನ್ನ ತೊಗೊಂಡ್ರು ಕೂಡ ಅದ್ರ ಮೇಲೆ ಹಚ್ಚಬಹುದು. ಜೊತೆಗೆ ಇನ್ನೊಂದು ತೋರಿಸ್ತೀನಿ. ಸೊ ಈ ಒಂದು ಏನು ದೀಪ ಏನಿದೆ, ಸೊ ಇದನ್ನು ವಾಟರ್ಗೆ ಹಾಕಿದಂತಹ ಸಂದರ್ಭದಲ್ಲಿ ಇದು ಲೈಟ್ಸ್ ಬರುತ್ತೆ. ಸೊ ಬಟ್ ಇದಕ್ಕೆ ಏನು ಮತ್ತೆ ನಾವು ಶಲ್ಲೇನು ಹಾಕೋದಕ್ಕಾಗಲ್ಲ, ಬಟ್ ಒನ್ ಟೈಮ್ ಯೂಸ್ ಮಾಡೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಜನ ಏನು ದೊಡ್ಡದಾದಂತಹ ಒಂದು ಏನು ಏನು ಮಣ್ಣಿಂದ ಏನು ಈ ರೀತಿಯಾದಂತಹ ತೊಗೊಂಡಿರ್ತಾರೆ. ಸೊ ಅವರು ಫ್ಲವರ್ಸನ್ನು ಹಾಕಿ ಇದನ್ನು ಮಧ್ಯದಲ್ಲಿ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾದರೆ ಈ ಬಾರಿಯ ದೀಪಾವಳಿಯನ್ನು ಮತ್ತಷ್ಟು ಕಲರ್ಫುಲ್ಲಾಗಿ ಆಚರಣೆ ಮಾಡಬೇಕು ಅಂತ ನೀವೇನಾದರೂ ದೀಪಗಳನ್ನು ಹುಡುಕ್ತಾ ಇದ್ದರೆ ಈ ಒಂದು ವರ್ಣ ಶಾಪ್ಗೆ ಬನ್ನಿ. ಬೆಸ್ಟ್ ಕಲೆಕ್ಷನ್ಸ್ ಇಲ್ಲಿದೆ, ನಿಮ್ಮಿಷ್ಟದ ದೀಪಗಳನ್ನು ಪರ್ಚೇಸ್ ಮಾಡಿ. ವಿಡಿಯೋ ಜರ್ನಲಿಸ್ಟ್ ಉಲ್ಲಾಸ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.